ಮುಬಾರಕ, ಸಿದ್ಧಿ ಬುದ್ಧಿ ಪ್ರದಾಯಕ, ವಿಘ್ನೇಶ್ವರ ವಿನಾಯಕ, ಗಣಪತಿ ಏಕದಂತ, ವಕ್ರತುಂಡ ಮಹಾಕಾಯ, ಗಜಾನನ ಮೂಷಿಕ ವಾಹನ, ಹೀಗೆ ಹಲವು ಹೆಸರುಗಳಿಂದ ಭಕ್ತರ ಇಷ್ಟ ದೇವರಾಗಿರುವವನು ಗಣಪತಿ. ದೇವರೊಬ್ಬನೇ ನಾಮ ಹಲವು ಎನ್ನುವ ಮಾತಿದೆ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಎನ್ನುತ್ತವೆ ಪುರಾಣಗಳು. ಮುಕ್ಕೋಟಿ ದೇವರಲ್ಲಿ ಪ್ರಪ್ರಥಮ ಪೂಜೆ ಸಲ್ಲಿಕೆಯಾಗುವುದು ಗಣಪನಿಗೆ. ಯಾವುದೇ ಶುಭ ಕಾರ್ಯವಾಗಲಿ, ವಿದ್ಯಾಭ್ಯಾಸವಾಗಲಿ, ಎಲ್ಲ ಕೆಲಸ ಆರಂಭಿಸುವ ಮುನ್ನ ಗಣಪತಿಯನ್ನು ಮೊದಲು ಪೂಜಿಸಲಾಗುತ್ತದೆ. ಅದಕ್ಕಾಗಿಯೇ ಈಗ ಸಂಕಷ್ಟಹರ ವಿನಾಯಕ ಎಂದೇ ಖ್ಯಾತನಾಗಿದ್ದಾನೆ. ಇಂದು ನಾಡಿನಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ. ಪ್ರಸಿದ್ಧ ಗಣಪತಿ ದೇವಸ್ಥಾನಗಳಾದ ಉಡುಪಿ ಜಿಲ್ಲೆಯ ಆನೆಗುಡ್ಡೆ, ಹಟ್ಟಿಯಂಗಡಿ, ಸೌತಡ್ಕ ಸೇರಿದಂತೆ ಗಣಪತಿ ದೇವಸ್ಥಾನಗಳಲ್ಲಿ ಸಹಸ್ರ ನಾಳಿಕೇರ ಗಣಯಾಗ, ಮೂಡು ಗಣಪತಿಯಂತಹ ಸೇವೆಗಳು ನಡೆದವು. ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಾರಕೂರಿನ ಬಟ್ಟೆ ವಿನಾಯಕ, ಬಾರಕೂರು ಚೌಳಿಕೇರಿಯ ಶ್ರೀ ಭೈರವ ಗಣಪತಿ ಹಾಗೂ ಬ್ರಹ್ಮಹವರ ಮಾಬುಕಳದ ಮೂಡು ಗಣಪತಿ ದೇವಸ್ಥಾನದ ಗಣಪನ ವಿಶೇಷತೆಯ ಮಾಹಿತಿ ಇಲ್ಲಿದೆ. ಬಾರಕೂರಿನಲ್ಲಿರುವ ಬಟ್ಟೆ ವಿನಾಯಕ ದೇವಸ್ಥಾನ ತುಂಬ ಪುರಾತನವಾದದ್ದು. ಸಂಕಷ್ಟಹರ ಚತುರ್ದಶಿ ಗಣೇಶ ಚೌತಿ ದಿನದಂದು ಇಲ್ಲಿ ಅಪಾರ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ. ಬಟ್ಟೆ ಗಣಪನ ಸನ್ನಿಧಾನದಲ್ಲಿ ಮೂಡು ಗಣಪತಿ, ಕೊಟ್ಟೆ ಕಡಬು ಹಾಗೂ ಪಂಚಕಜ್ಜೆಯ ಸೇವೆ ತುಂಬ ಪ್ರಸಿದ್ಧವಾದದ್ದು. ಬಟ್ಟೆ ವಿನಾಯಕ ದೇವಸ್ಥಾನದ ಪಂಚಕಜ್ಜಾಯ ಅತ್ಯಂತ ಹೆಸರುವಾಸಿಯಾಗಿದೆ. ಚೌತಿ ದಿನ 10,000 ಪಂಚಕಜ್ಜೆಯ ಪಾಕೆಟ್, 2,000 ಕೊಟ್ಟೆ ಕಡುಬುಗಳನ್ನು ಭಕ್ತರು ಪಡೆದುಕೊಂಡಿದ್ದು, ಸುಮಾರು 20 ಅಧಿಕ ಮೂಡು ಗಣಪತಿ, 200 ಗಣಹೋಮ ಸೇವೆಗಳು ನಡೆದಿರುವುದು ವಿಶೇಷತೆಯಾಗಿದೆ. ಒಂದು ಕಾಲದಲ್ಲಿ ದೇವಾಲಯಗಳ ನಾಡು ಎನಿಸಿಕೊಂಡಿದ್ದ ಬಾರಕೂರಿನ ಚೌಳಿಕೇರಿ ಸಮೀಪ ಶ್ರೀ ಭೈರವ ಗಣಪತಿ ದೇವಸ್ಥಾನ ಇದೆ. ಇದು ಸಂಪೂರ್ಣ ಶಿಲಾಮಯ ದೇವಾಲಯ. 1600 ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಈ ದೇವಾಲಯ ಕಡಲೆ ಗಣಪ ಎಂದೇ ಹೆಸರುವಾಸಿ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚುರುಕಾಗಿಲ್ಲದಿದ್ದರೆ ಭಕ್ತರು ಕಡಲೆ ನೈವೇದ್ಯ ಕೊಡುವುದು ಇಲ್ಲಿನ ವಿಶೇಷತೆಯಾಗಿದೆ. ಗಣೇಶ ಚತುರ್ದಶಿ, ಸಂಕಷ್ಟಹರ ಚತುರ್ದಶಿ ಹಾಗೂ ಸೋನೆ ಆರತಿ ಗಣಹೋಮ ಭಕ್ತರು ಗಣಪನಿಗೆ ಸಲ್ಲಿಸುವ ಪ್ರಮುಖ ಸೇವೆಯಾಗಿದೆ. ಅದೇ ರೀತಿ ಪವಿತ್ರ ಸೀತಾ ನದಿ ಹಾಗೂ ಅರಬ್ಬಿ ಸಮುದ್ರ ಸೇರುವ ಮಾಬುಕಳದ ಮೂಡು ಗಣಪತಿಯು ಸ್ಥಳೀಯವಾಗಿ ಪ್ರಸಿದ್ಧಿ ಪಡೆದಿದೆ. ಉಡುಪಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹಂಗಾರಕಟ್ಟೆ ಸೇತುವೆಯ ಎಡಭಾಗದಲ್ಲಿ ಉದ್ಭವಿಸಿರುವ ಶ್ರೀ ಮಹಾಗಣಪತಿ ಇಂದು ಪ್ರಸಿದ್ಧ ಉದ್ಭವ ಗಣಪನಾಗಿ ಭಕ್ತರ ಪಾಲಿಗೆ ವರಪ್ರದಾಯಕನಾಗಿದ್ದಾನೆ. ಇದಕ್ಕೂ ಕೂಡ 100 ವರ್ಷಗಳ ಇತಿಹಾಸವಿದೆ. ಸೀತಾ ನದಿಯ ದಡದಲ್ಲಿರುವ ಮೂಡು ಗಣಪತಿಯ ಪವಾಡ 10 ಹಲವು ಎಂಬುದು ಅನೇಕ ಭಕ್ತರ ನುಡಿಯಾಗಿದೆ. ಗಣೇಶ ಚತುರ್ಥಿಯಂದು ಗಣಹೋಮ, ವಿವಿಧ ಆರತಿ ಸೇರಿದಂತೆ ಹಲವು ಸೇವೆಗಳು ನಡೆಯುತ್ತವೆ. ನಂಬಿದ ಭಕ್ತರನ್ನು ಸಲಹುವ ಮಾಬುಕಳ ಉದ್ಭವ ಗಣಪತಿಗೆ ಆನೆಕುಟ್ಟೆ ರಥೋತ್ಸವದ ದಿನದಂದೇ ರಥೋತ್ಸವ ಅದೇ ಗಳಿಗೆಯಲ್ಲಿ ನಡೆಯುವುದು ವಿಶೇಷತೆಯಾಗಿದೆ. Thank you.